ओम श्री गुरुभ्यो नमः हरि ओम। आदित्याय च सोमाय मंगलाय बुधाय च गुरु शुक्र शनिर्भाय राहुवे केतुवे नमः। वि फस्ट कन्नड वाहिनी वीक्षकरिगे मत्तु एम के चस्त्रवास्तु यूट्यूब चैनल वीक्षकरिगे एल्लरिगू स्वागत कोर्ता। वीक्षकरे ओंदु राशि बहुश अक्टोबर 2022 विचारवागि नोड्ता इद्दीवि। कारणांतरगळिंद हिंदिन ओंदु एरडु तिंगळ ओंदु विचारवागि नम्म संचिके मूडि बरलिल्ल। विशेष अध्ययनद विचारवागि स्वल्प ब्रेकअप आगित्तु सुमारु वीक्षकर ओत्तायद मेरेगे। मत्तु ई शुभ ओंदु संदर्भ नवरात्रियल्लि नम्म ओंदु ई ओंदु राशि मालिकेयन्नु राशिय बहुश फलवन्नु मत्ते मूडि बर्ता इदे। अदर ओट्टिगे मत्तु नवरात्रि ವಿಶೇಷತೆಗಳು ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಎಲ್ಲ ಒಂದು ರಾಶಿಗಳು, ಮೇಷಾದಿ ರಾಶಿಗಳು, ದ್ವಾದಶ ರಾಶಿಗಳೇನಿದ್ದಾವೋ ಆ ವಿಚಾರವಾಗಿ ಎಲ್ಲ ರಾಶಿಗಳ ವಿಚಾರವಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಮುಖ್ಯವಾಗಿ ಗ್ರಹಗಳ ಗೋಚಾರದ ಅನುಸಾರವಾಗಿ ಆಯಾ ರಾಶಿಗಳಿಗೆ ಒಂದು ಪ್ರಭಾವಗಳನ್ನು ಬೀರ್ತಾ ಇದೆ. ಸೊ ಮೊದಲನೇದಾಗಿ ನಾವು ಅಕ್ಟೋಬರ್ ತಿಂಗಳಿನಲ್ಲಿ ಯಾವ್ಯಾವ ಗ್ರಹಗಳ ಗೋಚಾರ ಆಗ್ತಿದೆ ಅಂತ ನೋಡಿದಾಗ ಖಂಡಿತ ಆ ರಾಶಿಗೂ ಕೂಡ ಅದರದ ಒಂದು ಒಂದು ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ. ಆಯಾ ರಾಶಿಗಳು, ಮೇಷಾದಿ ರಾಶಿಗಳು, ಮೇಷ ಆಗಿರ್ಬೋದು, ವೃಷಭ ಆಗಿರ್ಬೋದು, ಮಿಥುನ, ಈ ಥರ ಏನು ರಾಶಿ ಸೀಕ್ವೆನ್ಸ್ ಅಂತ ನಾವು ಹೇಳ್ತೀವಿ ಅದ್ರ ಮೇಲೆ ಎಫೆಕ್ಟ್ಸ್ ಇರುತ್ತೆ. ಗ್ರಹ ಗೋಚಾರ ಏನಂತಂದ್ರೆ 15ನೇ ತಾರೀಕು ತುಂಬಾ ವಿಶೇಷವಾಗಿ ಮಂಗಳ ಗ್ರಹ ಗೋಚಾರ ಮಿಥುನ ರಾಶಿಯಲ್ಲಿ ಆಗ್ತಿರುವಂಥದ್ದು. ಮಂಗಳ ಇರುವಂಥದ್ದು ಋಷಭದಿಂದ ಮಿಥುನ ರಾಶಿಗೆ ಗೋಚರವಾಗುವಂಥದ್ದು. 18ನೇ ತಾರೀಕು ವಿಶೇಷವಾಗಿರುವಂತಹ ಸೂರ್ಯ ಆದಿತ್ಯ ನಾರಾಯಣ ಸೂರ್ಯದೇವನ ಒಂದು ಗೋಚಾರ ತುಲಾ ರಾಶಿಗೆ ಆಗ್ತಿರುವಂಥದ್ದು. ಸ್ವಲ್ಪ ಸೂರ್ಯನ ಒಂದು ಗೋಚಾರ ಈ ಎಲ್ಲ ಒಂದು ರಾಶಿಗಳಿಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಏನಂದ್ರೆ, ಯಾಕಂದ್ರೆ ಸಮಸ್ತ ರಾಶಿ ಚರಾಚರ ಮಂಡಲ ಒಂದು ಆಕಾರದ ನಮ್ಮ ಒಂದು ಏನು ಭೂಮಿಗೆ ಬೆಳಕನ್ನು ಕೊಡುವಂಥ ಸೂರ್ಯ ನೀಚ ಭಾವಕ್ಕೆ ಮೂವ್ ಆದಾಗ ಸ್ವಲ್ಪ ಆಯಾ ರಾಶಿಗಳಿಗೆ ಒಂದು ಎಫೆಕ್ಟ್ಸ್ ಜಾಸ್ತಿ ಇರುವಂಥದ್ದು ನಾವು ನೋಡ್ತಾ ಬರ್ತೇವೆ. ಮತ್ತು ಇಲ್ಲಿ ನಿಮಗೆ ಶುಕ್ರನ ಗೋಚಾರ ಕೂಡ ಆಗ್ತಿರುವಂಥದ್ದು 18ನೇ ತಾರೀಕು. ಸೊ ಇದು ಕೂಡ ಒಳ್ಳೆಯ ಫಲಗಳು ಶುಕ್ರನ ಗೋಚಾರ. ಯಾಕಂತಂದರೆ ಶುಕ್ರ ನೀಚ ಸ್ಥಾನದಿಂದ ತನ್ನ ಸ್ವಕ್ಷೇತ್ರದಿಂದ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಒಂದು ಗ್ರಹ ನೀಚ ಸ್ಥಾನದಿಂದ ಸ್ವಕ್ಷೇತ್ರಕ್ಕೆ ಬಂದಾಗ ಸುಮಾರು ಒಂದು 80% ತುಂಬ ಪಾಸಿಟಿವ್ ಆಗಿರುವಂಥ ಒಂದು ವೈಬ್ರೇಷನ್ಸ್ ಕೊಡುವಂಥದ್ದು. 26ನೇ ತಾರೀಕು ಬುಧ ಉಚ್ಚ ಸ್ಥಾನದಿಂದ ಅನ್ನ ಒಂದು ಕನ್ಯಾ ರಾಶಿಯಿಂದ ತನ್ನ ಮಿತ್ರನ ಒಂದು ಕ್ಷೇತ್ರವಾದ ಒಂದು ತುಲಾ ರಾಶಿಗೆ ಬರುವಂಥದ್ದು. ಈ ರೀತಿ 4 ಪ್ರಮುಖ ಗ್ರಹಗಳ ಗೋಚಾರ ತಮ್ಮ ತಮ್ಮ ರಾಶಿಯ ಮೇಲೆ ತುಂಬ ಒಂದು ಎಫೆಕ್ಟಿವ್ ಆಗಿರುವಂಥದ್ದು. ಅಂದರೆ ಯಾಕೆ ಅಂತಂದರೆ, ನಾವು ಗೋಚರ ಫಲಗಳು, ನಾವು ರಾಶಿ ಭವಿಷ್ಯ ನೋಡಿದಾಗ, ನವಗ್ರಹಗಳ ಗೋಚಾರ ನೋಡಿದಾಗ ಅದರ ಒಂದು ಫಲಗಳು ಅದರ ಮೇಲೆ ತಮಗೆ ಇಂಪ್ಯಾಕ್ಟ್ ಆಗಿ ಕಾಣ್ತಾ ಇರುತ್ತೆ. ಸೊ ಈ ರೀತಿ ಮತ್ತು ಈ ಒಂದು ಮಾಸದ ವಿಶೇಷತೆ, ನಾವು ಗೋಚರದ ಜೊತೆಗೆ ಮಾಸ ಅಂದರೆ ಈ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಮಂತ್ ಅಂತ ತಗೊಂಡಾಗ, ಸೆಪ್ಟೆಂಬರ್ 26ನೇ ತಾರೀಕು ನಂತರ ಬರುವಂಥದ್ದು ಆಶ್ವೇಜ ಮಾಸ. ಆಶ್ವೇಜ ಮಾಸದಲ್ಲಿ ನೋಡಿ, ನಾವು ಕಳೆದ ಕೆಲವು ಸಂಚಿಕೆಗಳನ್ನು ನೋಡಿದ್ವಿ, ಶ್ರಾವಣ ಮಾಸ ಅಂತಂದ್ರೆ ಹಬ್ಬಗಳ ಮಾಸ, ಅದೇ ರೀತಿ ಆಶ್ವೇಜ ಮಾಸ ಇನ್ನೂ ತುಂಬ ವಿಶೇಷವಾಗಿರುವಂಥದ್ದು. ಆಶ್ವೇಜ ನಂತರ ಬರುವಂಥದ್ದು ಒಂದು ಕಾರ್ತಿಕ ಮಾಸ. ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷವಾಗಿ ದೀಪಾವಳಿ ಹಬ್ಬ ಬರುವಂಥದ್ದು. ಸೊ ಎಲ್ಲ ಒಂದು ದೀಪಗಳ ಹಬ್ಬ, ಇದೊಂದು ವಿಶೇಷವಾಗಿರುವಂಥ ಹಬ್ಬ. ಸೊ ಇಲ್ಲಿ ನಮಗೆ ಈ ಆಶ್ವೇಜ ಮಾಸದಲ್ಲಿ ಇಂಪಾರ್ಟೆಂಟ್ ಹಬ್ಬ ಅಂದರೆ ನಮ್ಮ ವಿಶೇಷವಾದ ನಾಡ ಹಬ್ಬ, ಒಂದು ನಮ್ಮ ದಸರಾ ಅಂತ ಹೇಳ್ತೀವಿ, ಈ ಒಂದು ನವರಾತ್ರಿ ಅಂತ ಹೇಳ್ತೀವಿ. ಆಶ್ವೇಜ ಮಾಸ ಮೊದಲನೇ ದಿನದ 26ನೇ ತಾರೀಕಿಂದ ನವರಾತ್ರಿ ಪ್ರಾರಂಭವಾಗುತ್ತೆ. ಹೇಗೆ ಪ್ರಥಮ, ದ್ವಿತೀಯ, ತೃತೀಯ, ಆ ರೀತಿ ಪ್ರತಿಯೊಂದು ಒಂದೊಂದು ದಿನದ್ದು ಅದರದೇ ಆದ ಒಂದೊಂದು ದೇವಿಯ ಒಂದು ಮಹತ್ವ, ಅದನ್ನು ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀವಿ, ಅದನ್ನು ಕೂಡ ನೋಡಿ. ಇಲ್ಲಿ ನಮಗೆ ಅಕ್ಟೋಬರ್ 3ನೇ ತಾರೀಕು ಆಶ್ವೇಷದಲ್ಲಿ ತುಂಬ ಇಂಪಾರ್ಟೆಂಟ್ ಡೇಸ್ ಅಂತಂದರೆ, 3ನೇ ತಾರೀಕು ದುರ್ಗಾಷ್ಟಮಿ ಬರುತ್ತೆ, ಅಕ್ಟೋಬರ್ 4ನೇ ತಾರೀಕು ಮಹಾನವಮಿ, ಅಕ್ಟೋಬರ್ 5ನೇ ತಾರೀಕು ವಿಜಯದಶಮಿ ಬರುವಂಥದ್ದು. ಸೊ ಈ ರೀತಿ ನಮಗೆ ಹಬ್ಬಗಳ ಒಂದು ಆಚರಣೆ ಇರ್ತದೆ. ಮತ್ತು ತುಂಬ ವಿಶೇಷವಾಗಿ ನಮ್ಮ ಹಬ್ಬದ ಅನುಸಾರವಾಗಿ ನಮ್ಮ ಒಂದು ರಾಜ್ಯದಕ್ಕೆ ನೋಡ್ತಾ ಬಂತಂದರೆ, ನಮ್ಮ ಒಂದು ಅಕ್ಟೋಬರ್ 13ನೇ ತಾರೀಕಿಂದ ಅಕ್ಟೋಬರ್ 27ನೇ ತಾರೀಕು ವಿಶೇಷವಾಗಿ ಈ ನವರಾತ್ರಿಯಲ್ಲಿ ಏನಾಗುತ್ತೆ, ನಮ್ಮ ಒಂದು ಹಸನಾಂಬೆಯ ದರ್ಶನ ಇರುವಂಥದ್ದು ಅಕ್ಟೋಬರ್ 13ರಿಂದ ಅಕ್ಟೋಬರ್ 27. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತು ಈ ಅಕ್ಟೋಬರ್ 25ಕ್ಕೆ ದೀಪಾವಳಿ ಅಮಾವಾಸ್ಯೆ ಬರುವಂಥದ್ದು. ಅದಲ್ದಿರೋ ಈ ಮಾಸದಲ್ಲಿ ತುಂಬ ವಿಶೇಷವಾಗಿ ಎಚ್ಚರಿಕೆ, ಗಮನ ಮತ್ತು ನಿಮ್ಮ ಒಂದು ಆಸಕ್ತಿ ಎಲ್ಲ ಇರುವಂಥದ್ದು ಒಂದು ಗ್ರಹಣದ ವಿಚಾರವಾಗಿ, ಅದನ್ನು ನಿಮ್ಗೆ ಗೊತ್ತಿಲ್ಲ ಅಂದರೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ತುಂಬ ವಿಶೇಷವಾಗಿ 25ನೇ ಅಕ್ಟೋಬರ್ 2022ರಲ್ಲಿ ಆಶ್ವೇಜ ಬಹುಳ ಅಮಾವಾಸ್ಯೆ ಮಂಗಳವಾರ ದಿನದಂದು ಕೇತುಗ್ರಸ್ತ ಸೂರ್ಯಗ್ರಹಣ ಆಗುವಂಥದ್ದು, ಅದು ಖಂಡಿತ ನಮ್ಮ ಭಾರತ ದೇಶದ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಅದರ ವಿಚಾರವಾಗಿ ಸಪ್ರೇಟ್ ಒಂದು ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿ
ನಮ್ಮ ಒಂದು ಅಕ್ಟೋಬರ್ ಒಂದು ರಾಶಿಫಲದ ವಿಚಾರವಾಗಿ ಈ ಎಲ್ಲ ಗ್ರಹಗಳ ಗೋಚಾರ ಮತ್ತು ಈ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ನವರಾತ್ರಿ ದಿನಗಳ ಬಗ್ಗೆ ಮಾಹಿತಿ ಮತ್ತು ಗ್ರಹಣದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟೆ ಮತ್ತು ನಿಮ್ಮ ನಿಮ್ಮ ರಾಶಿಗಳಿಗೆ ಹೇಗೆ ಒಂದು ಗೋಚರದ ಫಲಗಳಿಗೆ ಬರುತ್ತೆ ಅಂತ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ವೀಕ್ಷಕರೇ, ತುಲಾರಾಶಿಯವರಿಗೆ 2022 ಅಕ್ಟೋಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶುಕ್ರನ ಒಂದು ಮಂತ್ರ ಹೇಳ್ತಾ ಒಂದು ಶುಕ್ರನ ಒಂದು, ಯಾಕಂದರೆ ರಾಶಾಧಿಪತಿ ಅಲ್ವಾ, ರಾಶಾಧಿಪತಿಯ ಒಂದು ಆಶೀರ್ವಾದದೊಂದಿಗೆ ಮುಂದುವರಿತಾ ಹೋಗೋಣ. ಶುಕ್ರಗ್ರಹದ್ದು ಹಿಮಾಕೃಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ಕಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶುಂ ಶುಕ್ರಾಯ ನಮಃ. ಸೊ ತುಲಾರಾಶಿಯವರಿಗೆ ಅತ್ಯದ್ಭುತವಾದ ಮಾಸ, ಯಾಕೆ ತುಲಾರಾಶಿಯವರಿಗೆ ಅಕ್ಟೋಬರ್ 2022 18ನೇ ತಾರೀಕು ನಂತರ ನಿಮಗೆ ಜಾಕ್ಪಾಟ್. ನೋಡಿ, ರಾಶಾಧಿಪತಿ ಇಷ್ಟು ದಿನ ವ್ಯಯಸ್ಥಾನದಲ್ಲಿದ್ದ, ನೀಚನಾಗಿದ್ದ, ಅವನು ಅಷ್ಟಮಾಧಿಪತಿ ಕೂಡ ಆಗ್ತಾನೆ, ಆದರೆ 18ನೇ ನಂತರ ತಮ್ಮ ರಾಶಿಯಾಧಿಪತಿ ರಾಶಿಗೆ ಬರೋದ್ರಿಂದ 0-80% ಲಾಭ. ಸೊ ನಿಮಗೆ 18ನೇ ತಾರೀಕುವರೆಗೆ ವೇಟ್ ಮಾಡಿ. ನಿಮ್ಮ ರಾಶಿಯವರಿಗೆ ಎಕ್ಸಲೆಂಟ್ ರಾಜಯೋಗ ಬರ್ತಿದೆ ಈ ಒಂದು ಮಾಸದಲ್ಲಿ. ಈ ಒಂದು ಅಕ್ಟೋಬರ್ ಮಾಸದಲ್ಲಿ ನಿಮಗೆ ತುಲಾರಾಶಿಯವರಿಗೆ ಧನ ಧಾನ್ಯ ಸಂಪತ್ತು, ನಿಮ್ಮ ಕುಟುಂಬ ಭಾಗ್ಯದಲ್ಲಿ ವೃದ್ಧಿ, ಮತ್ತು ನಿಮ್ಮ ವಿಚಾರವಾಗಿ ನಿಮ್ಮ ಒಂದು ಪರ್ಸ್ನಲ್ ಅಂತ ನಾವೇನು ಹೇಳ್ತೀವೋ ಅದು ನಿಮಗೆ ತುಂಬ ಚೆನ್ನಾಗುವಂಥದ್ದು. ಯಾರು ಹಣಕಾಸಿನ ಹೂಡಿಕೆ ಮತ್ತು ನಿಮ್ಮ ಒಂದು ಕೆಲಸಗಾರಗಳು ನಿಧಾನವಾಗಿ ನಿಂತಿದೆಯೋ, ವ್ಯಾಪಾರ ವಹಿವಾಟುಗಳನ್ನು ಕಟ್ಟಾಗಿದೆಯೋ, ತಾವು ಒಬ್ಬರು ಕೆಲಸ ಮಾಡ್ತಿದ್ರೆ ನಿಮ್ಮ ಜಾಬ್ ರಿಲೇಟೆಡ್ ಕಟ್ಟಾಗಿದೆಯೋ, ಅಥವಾ ಜಾಬಲ್ಲಿ ನಿಮಗೆ ಮನ್ನಣೆ ಸಿಗ್ತಾ ಇಲ್ವೋ, ಅವರು ನಿಮಗೆ ತುಲಾರಾಶಿಯವರಿಗೆ ತುಂಬ ಒಂದು ಒಳ್ಳೆಯ ಸಮಯ ಬಂದಿದೆ 18ನೇ ತಾರೀಕು ನಂತರ. ಅಲ್ಲಿವರೆಗೂ ವೇಟ್ ಮಾಡಿ ಅಷ್ಟೇ, ಮತ್ತೇನಿಲ್ಲ. ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾದ ಮಂಗಳನ ಗೋಚಾರ ನಿಮಗೆ ಇಲ್ಲಿ ನಿಮಗೆ ಭಾಗ್ಯಸ್ಥಾನ ಅಷ್ಟಮ ಸ್ಥಾನದಲ್ಲಿ ಬರೋದ್ರಿಂದ ಅಷ್ಟಮ ಅಷ್ಟೊಂದು ಒಳ್ಳೆಯದಲ್ಲ. ದ್ವಿತೀಯ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಬರಲು ಸ್ವಲ್ಪ ಮನಸ್ಸಿಗೆ ಏನೋ ಕಿರಿಕಿರಿಗಳು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದು. ಅದಕ್ಕೆ ನೀವೇನು ವರಿ ಮಾಡ್ಕೊಳ್ಳೋದಂಥದ್ದೇನಿಲ್ಲ, ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ, ಚೆನ್ನಾಗಿ ನೀವು ಮುಂದುವರಿತೀರ. ಆದರೆ ಮದುವೆ ಮತ್ತು ನಿಮ್ಮ ಒಂದು ದಾಂಪತ್ಯ ವಿಚಾರವಾಗಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಮಂಗಳ ಕಲಹಕ್ಕೆ ಕಾರಕ ಅಂತ ಹೇಳ್ತಿದೆ. ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿದ್ದೀರೋ ಈ ಮಾಸದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮತ್ತು ನಿಮಗೆ ಇಲ್ಲಿ ತೃತೀಯ ಮತ್ತು ಷಷ್ಠಾಧಿಪತಿಯಾದ ಗುರುವಿನ ಗೋಚಾರ, ಗುರು ಷಷ್ಠಭಾವದಲ್ಲೇ, ಷಷ್ಠಾಧಿಪತಿ ಷಷ್ಠಭಾವದಲ್ಲಿರೋ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ, ವಕ್ರಿ ಗುರು. ಸೊ ನಿಮಗೆ ತೃತೀಯ ಷಷ್ಠಮಾಧಿಪತಿ ಸ್ವಲ್ಪ ರೋಗದ ಬಗ್ಗೆ ವಿಚಾರ, ರೋಗದ ಬಗ್ಗೆ ಭಯ, ಹೊಟ್ಟೆಯ ವಿಚಾರದಲ್ಲಿ ಸ್ವಲ್ಪ ಪಚನ ಕ್ರಿಯೆಗಳು ಅಜೀರ್ಣ ಆಗುವಂಥದ್ದು, ಗ್ಯಾಸ್ಟ್ರಿಕು, ಅಸಿಡಿಟಿ, ಸ್ವಲ್ಪ ನೀವು ಅದಕ್ಕೆ ಹೆಚ್ಚಿನ ಗಮನ ಕೊಡುವಂಥದ್ದು. ಮತ್ತು ಇಲ್ಲಿ ನಿಮಗೆ ಗುರುವಿನ ಒಂದು ಗೋಚಾರ ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡಲಿಲ್ಲ ಅಂದರೂ ಕೂಡ ಷಷ್ಠಾಧಿಪತಿ ಷಷ್ಠ ಸ್ಥಾನದಲ್ಲಿರೋದ್ರಿಂದ ಕೋರ್ಟ್ ಕೇಸು, ಲಿಟಿಗೇಷನ್ನು ಇದರ ವಿಚಾರವಾಗಿ ಏನೇ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಚತುರ್ಥ ಪಂಚಮಾಧಿಪತಿ ಯೋಗಕಾರಕನಾದ ಗ್ರಹನಾದ ಶನಿ ಚತುರ್ಥ ಭಾವದಲ್ಲೇ ಇದ್ದಾನೆ, ವಕ್ರಿ ಇದ್ದಾನೆ. ವಕ್ರತ್ಯಾಗ ಈಗ ಆಗುತ್ತೆ ಇದೇ ಮಾಸದಲ್ಲಿ. ವಕ್ರತ್ಯಾಗ ಮುಗಿದ ನಂತರ ಮನೆ, ಪ್ರಾಪರ್ಟಿ, ಹೋಮ್, ವೆಹಿಕಲ್ ಕಂಫರ್ಟ್ ಅಂತ ನಾವೇನು ಹೇಳ್ತೀವಿ ವೀಕ್ಷಕರೇ. ಸೊ ಅದು ನಿಮಗೆ ತುಲಾರಾಶಿಯವರಿಗೆ ಒಂದು ನಾವು ನೋಡೋದಾದರೆ 18ನೇ ತಾರೀಕು ಅಕ್ಟೋಬರ್ 18ನೇ ತಾರೀಕು ನಂತರ ಶನಿಯ ಗೋಚರ ಫಲ ಶನಿ ವಕ್ರತ್ಯಾಗ ಮಾಡಿದಾಗ ಒಳ್ಳೆಯದಾಗುವಂಥದ್ದು. ಚತುರ್ಥ ಪಂಚಮಾಧಿಪತಿ ಆಯಿತು, ತೃತೀಯ ಷಷ್ಠಮಾಧಿಪತಿ ಆಯಿತು, ದ್ವಿತೀಯ ಸಪ್ತಮಾಧಿಪತಿ ವಿಚಾರವಾಗಿ ಹೇಳಿದ್ವಿ, ರಾಶಿ ಮತ್ತು ಅಷ್ಟಮಾಧಿಪತಿ ವಿಚಾರವಾಗಿ ಹೇಳಿದ್ವಿ. ಭಾಗ್ಯ ವ್ಯಯಾಧಿಪತಿಯಾದ ಬುಧನ ಗೋಚಾರ ಆಲ್ರೆಡಿ ನಿಮಗೆ ವ್ಯಯಸ್ಥಾನದ ಅಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾನೆ, ಉಚ್ಚನಾಗಿದ್ದಾನೆ ಬುಧ, ಇದು ಒಳ್ಳೆಯ ವಿಚಾರನೇ. ಆದರೆ ಇಲ್ಲೇನಾಗುತ್ತೆ, ಬುಧ ಒಂದು ನಿಮಗೆ ಲಗ್ನಕ್ಕೆ ಬರುವಂಥದ್ದು, ಭಾಗ್ಯಾಧಿಪತಿಗಳಾಗಿ ಲಗ್ನಕ್ಕೆ ಮತ್ತು ರಾಶಿಗೆ, ಅಂದರೆ ತುಲಾ ಲಗ್ನದವರಾಗಿರ್ಬೋದು, ತುಲಾ ರಾಶಿಯವರಾಗಿರ್ಬೋದು, ತುಲಾ ಲಗ್ನದವರಿಗೆ ತುಲಾ ಲಗ್ನಕ್ಕೆ ಬರುವಂಥದ್ದು, ಮತ್ತು ತುಲಾ ರಾಶಿಯವರಿಗೆ ಬುಧ ಮತ್ತು ರಾಶಿಗೆ ಬರುವಂಥದ್ದು. ವ್ಯಯಾಧಿಪತಿ ಭಾಗ್ಯಾಧಿಪತಿ ರಾಶಿಗೆ ಬರಲು ತುಂಬ ಒಂದು ಅನುಕೂಲಕರ ಪರಿಸ್ಥಿತಿ. ಭಾಗ್ಯಸ್ಥಾನ ಅಂದರೆ ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗು, ಮತ್ತು ಗುರುವಿನಿಂದ ಲಾಭ, ತಂದೆಯಿಂದ ಲಾಭ, ಎಜುಕೇಷನ್, ಹೈಯರ್ ಎಜುಕೇಷನ್, ಯಾರ್ಯಾರು ಪೋಸ್ಟ್ ಗ್ರಾಜ್ಯುಯೇಷನು ಮಾಸ್ಟರ್ಸ್ ಮಾಡ್ತಾ ಇದ್ದೀರೋ ಅವರಿಗೆ ಅನುಕೂಲ ಆಗುವಂಥದ್ದು. ಯಾರು ಅನಿವಾಸಿ ಭಾರತೀಯರಿದ್ದರು, ಅಂದರೆ ಹೂ ಆರ್ ಸ್ಟೇಯಿಂಗ್ ಎಸ್ ಎ ಎನ್ಆರ್ಐಸ್ ಇನ್ ಅ ಫಾರಿನ್ ಕಂಟ್ರೀಸ್ ಅಂತ ಹೇಳ್ತೀವಿ, ಅವರಿಗೆ ತುಂಬ ಎಕ್ಸಲೆಂಟ್ ಆಗಿರುವಂಥ ಸಮಯ ಒಂದು ಬುಧನ ಗೋಚಾರ. 26ನೇ ತಾರೀಕು ಬರುವಂಥದ್ದು ಬುಧನ ಗೋಚಾರ ಆದ ನಂತರ ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಇಲ್ಲಿ ನಿಮ್ಮ ತುಲಾರಾಶಿಯವರಿಗೆ ಲಾಭಾಧಿಪತಿ ನಿಮ್ಮ ರಾಶಿಯಲ್ಲೇ ನೀಚನಾಗ್ತಾ ಇದ್ದಾನೆ, ಸ್ವಲ್ಪ ಬರುವಂಥ ಲಾಭಗಳಲ್ಲಿ ಹಿನ್ನಡೆ ಆಗುವಂಥದ್ದು. ಸ್ನೇಹಿತರ ಮಿತ್ರರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಮೋಸ ಆಗುವಂಥದ್ದು ಇರುತ್ತೆ, ಸ್ನೇಹಿತರಿಂದ ಮಿತ್ರರಿಂದ ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಮತ್ತು ಏನಾದರೂ ಲಾಭ ನಿರೀಕ್ಷೆ ಮಾಡ್ತಿದ್ದೀರಾ, ಎಲ್ಲ ಒಂದು ಕಡೆ ಯಾವುದೋ ಒಂದು ಕೆಲಸ ಮಾಡಿರ್ತೀರಾ, ಒಂದು ಫಂಡ್ಸ್ ಬರಬೇಕು, ಒಂದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದರಿಂದ ಲಾಭ ಬರಬೇಕಂತೇಳಿ ಈ ಮಾಸದಲ್ಲಿ ಎಚ್ಚರಿಕೆ, ತುಂಬ ಎಚ್ಚರಿಕೆ. ಯಾವುದೇ ರೀತಿ ಮೋಸ ಹೋಗುವಿಕೆ ಜಾಸ್ತಿ ಇರುವಂಥದ್ದು
ವೀಕ್ಷಕರೇ. ಸೊ ಆ ರೀತಿ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿದೆ. ಉಳಿದಿರೋ ಒಂದು ಏನೋ ಒಂದು ಪರಿಹಾರ ಅಂತ ಹೇಳಿದ್ರೆ, ನಿಮ್ಮ ರಾಶಾಧಿಪತಿಯ ವಿಚಾರವಾಗಿ ಶುಕ್ರನ ಪರಿಹಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಶುಕ್ರವಾರವಾಗಿ ಹೋಗ್ಬಿಟ್ಟು ಒಂದು ಅಮ್ಮನವರಿಗೆ ಒಂದು ಅರ್ಚನೆ ಒಂದು ಪೂಜೆ ಒಂದು ಮಾಡಿಸೋದ್ರಿಂದ ನಿಮಗೆ ತುಂಬ ಚೆನ್ನಾಗಾಗುವಂಥದ್ದು. ಮತ್ತು ಲಾಭಾಧಿಪತಿ ಆದ ಸೂರ್ಯ ನೀಚನ ಆಗ್ತಾ ಇರೋದ್ರಿಂದ ಅಲ್ಲ ಸೂರ್ಯನಿಗೆ ಆದಿತ್ಯ ಹೃದಯ ಸ್ತೋತ್ರ ಆಗಿರುವಂಥದ್ದು, ಸೂರ್ಯ ಭಗವಾನನ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ನವಗ್ರಹದಲ್ಲಿ ಸೂರ್ಯನ ಒಂದು ಕೆಂಪು ವಸ್ತ್ರ ಮತ್ತು ಕೆಂಪು ಹೂಗಳನ್ನು ಅರ್ಚನೆ ಕೊಟ್ಟು ಅರ್ಚನೆ ಮಾಡಿಸುವಂಥದ್ದು, ಈ ರೀತಿ ಪರಿಹಾರ ಮಾಡ್ಕೊಳ್ಳಿ. ತುಲಾರಾಶಿಯವರಿಗೆ ಎಕ್ಸಲೆಂಟ್ ಆಗಿದೆ, ಯಾವುದೇ ರೀತಿ ವಿಚಾರ ತಲೆ ಕೆಡಿಸ್ಕೊಳ್ಳುವಂಥ ವಿಚಾರ ಎಲ್ಲ ಎರಡು ಪರಿಹಾರ ಮಾಡಿ ಒಳ್ಳೆಯದಾಗಲಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿ ನಮ್ಮ ಚಾನಲ್ ನೇರವಾಗಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಸೊ ಪ್ರತಿನಿತ್ಯ ಪೂಜಿಸುವಂಥ ನಮ್ಮ ಮನೆ ಆರಾಧ್ಯ ದೇವಾದ ಮಂಜುನಾಥ ಸ್ವಾಮಿ ಆಶೀರ್ವಾದ ತಮ್ಮ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೋರ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಶುಭವಾಗಲಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.